ಹೊರಗೆ ಇರಿ, ಹಣ ತಂದ್ರೆ ಮಾತ್ರ ಒಳಗೆ ಎಂಟ್ರಿ, ಇಂದ ಇದ್ರೆ ಗೆಟ್ ಔಟ್. ಕಾಂಗ್ರೆಸ್ ಇರೋದು ವಸೂಲಿಗೆ ಅಂತ ಮಾಜಿ ಸಿಎಂ ಮತ್ತೊಮ್ಮೆ ಆರೋಪವನ್ನು ಮಾಡುತ್ತಿದ್ದಾರೆ. ಹೊರನೋಟಕ್ಕೆ ಮಾತ್ರ ತೆಗೆದು ಹಾಕಿ ಅಂತಾರೆ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಕುಮಾರಸ್ವಾಮಿ ಆರೋಪವನ್ನು ಮಾಡಿದ್ದಾರೆ. ದೆಹಲಿ ಸಭೆಗೂ ವ್ಯಂಗ್ಯವಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ರಿಪೋರ್ಟ್ ಕಾರ್ಡ್ ಬಿಡುಗಡೆ ಮಾಡಬೇಕಾಗಿರೋದು ಜನತೆ ಮುಂದೆ, ಹೈಕಮಾಂಡ್ ಮುಂದಲ್ಲ ಅಂತ ಕಾಂಗ್ರೆಸ್ಸಿಗರಿಗೆ ಟಾಂಗ್ ಅನ್ನ ನೀಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಟ್ಯಾಕ್ಸ್ ಅನ್ನೋದ್ರ ಮುಖಾಂತರ ಮತ್ತೊಮ್ಮೆ ಆರೋಪ ಮಾಡಿದ್ದಾರೆ. ನೋಡಿದಾಗ ಆ ಒಂದು ನಗರಗಳನ್ನ ನಾವೆಲ್ಲ ತಲೆ ತಗ್ಗಿಸ್ಬೇಕಷ್ಟೇ. ನಮ್ಗೆ ಅಧಿಕಾರ ಕೊಟ್ಟರು ಮಾಡಬಹುದಲ್ಲ, ಅಧಿಕಾರ ಕೊಡದಿದ್ರೆ ನಾವೇನು ಮಾಡ್ಲಿ ಪಾಪ. ಈಗ ಸಿಂಗಪುರ ಮಾಡ್ತಾರಂತಲ್ಲ, ಅಲ್ಲಿಗೆ ಪೊಲೀಸ್ ಇಲಾಖೆಯ ಇಂಟೆಲಿಜೆನ್ಸ್ ಇಲಾಖೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಅನ್ನೋದು. ನಾನು ಅವತ್ತು ರಾತ್ರಿ ಹೋಗಿರ್ತಕ್ಕಂಥದ್ದು ಕುಟುಂಬದ ಎಲ್ಲ ನಮ್ಮ ಸಹೋದರ ಸಹೋದರಿಯರ ಸಮೇತ ನಾವೆಲ್ಲರೂ ಹೋದಂಥದ್ದು ಯುರೋಪ್ ಕಂಟ್ರಿಗೆ. ಸುಮಾರು 15 ದಿನಗಳ ಪ್ರವಾಸ ಅಂತ ಹೊರಟಿದ್ದು. ಬೆಳಗ್ಗೆ ಸಿಂಗಪುರದಲ್ಲಿ ನಾನೇನೋ ಸರ್ಕಾರ ಕೆಡವಲಿಕ್ಕೆ ಏನೋ ಮಾಡ್ತಾ ಇದ್ದೀವಿ ಅಂತಕ್ಕಂಥ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಿದಂಥದ್ದು. ಅಲ್ಲಿ ಕುಮಾರಸ್ವಾಮಿ ಬಗ್ಗೆ ಕೇವಲ 19 ಸ್ಥಾನ ಜನತಳ ಗೆದ್ದರು, ಇನ್ನೂ ಅವರಲ್ಲಿ ಭಯ ಏನಿದೆ ಅಂತಕ್ಕಂಥದ್ದು, ಆತಂಕ ಏನಿದೆ ಅಂತಕ್ಕಂಥದ್ದು ನೀವು ಕಾಣಬಹುದು ಇಲ್ಲಿ. ಒಂದು, ನಾನು ವಿದೇಶದಲ್ಲಿದ್ದರೂ ಪ್ರತಿನಿತ್ಯದ ಬೆಳವಣಿಗೆಗಳನ್ನು ಗಮನಿಸಿದ್ದೇನೆ, ಪ್ರತಿನಿತ್ಯ ವಿಷಯಗಳನ್ನು ನಾನು ಕ್ರೋಢೀಕರಿಸ್ತಾ ಇದ್ದೇನೆ. ಈಗ ಗೃಹ ಇಲಾಖೆಯಲ್ಲಿ ಯಾವ ರೀತಿ ವರ್ಗಾವಣೆ ದಂಧೆ ನಡೀತು, ಪೊಲೀಸ್ ಅಧಿಕಾರಿಗಳನ್ನು ಆ ಮಟ್ಟಕ್ಕೆ ನೀವು ಉಪಯೋಗ ಮಾಡಿದ್ರೆ ಪೊಲೀಸ್ ಅಧಿಕಾರಿಗಳು ಜನಸಾಮಾನ್ಯರಿಗೆ ರಕ್ಷಣೆ ಯಾವ ರೀತಿ ಕೊಡಬಲ್ಲರು? ಪೊಲೀಸ್ ಮೆಸ್ಸಲ್ಲಿ ನಿಮ್ಮ ಬ್ರಿಗೇಡ್ ರೋಡ್ ಪ್ಯಾರಲಲ್ ರೋಡಲ್ಲಿ ಇದೆಯಲ್ಲ ಪೊಲೀಸ್ ಮೆಸ್, ಗರಡಮಲ್ಲದ ಅಲ್ಲಿ ಸಭೆ ನಡೀಬೇಕಾದ್ರೆ ಯಾರಿದ್ರು? ಸಭೆ ನಡೀಬೇಕಾದ್ರೆ ವೈಎಸ್ಸಿ ಟ್ಯಾಕ್ಸ್ನವರು ಅಲ್ಲೇ ಇದ್ರಲ್ವೇ? ಯಾರು ಅವರಿಗೆ ಅಲ್ಲಿರಲಿಕ್ಕೆ? ಅದು ಸೀನಿಯರ್ ಅಧಿಕಾರಿಗಳು, ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ವರ್ಗಾವಣೆಗೆ ಚರ್ಚೆ ಮಾಡಬೇಕಾದ್ರೆ ವೈಎಸ್ಸಿ ಟ್ಯಾಕ್ಸ್ನವ್ರನ್ನ ಕೂರಿಸ್ಕೊಂಡು ನೀವು ಚರ್ಚೆ ಮಾಡಿದ ಮೇಲೆ ಈ ಆಳಿದ ಎಲ್ಲಿಗೆ ಬಂದಿದ್ದು, ಎಲ್ಲಿಗೆ ಬರ್ತಾ ಇದ್ದು, ಮತ್ತು ವಾಪಸ್ ಮತ್ತೀಗ ಹೋಲ್ಡ್ ಅಪ್ ಮಾಡ್ಕೊಂಡ್ರು? ಅದ್ರ ಜೊತೆಗೆ 36 ಜನ ಮಂತ್ರಿಗಳನ್ನು ದೇರಿ ಕರ್ಕೊಂಡು ಹೋಗಿದ್ದಾರೆ ರಿಪೋರ್ಟ್ ಕಾರ್ಡ್ನ ಅಲ್ಲಿ ಇಡೋದಕ್ಕೆ ಹೈಕಮಾಂಡ್ ಮುಂದೆ. ಇವತ್ತು ರಿಪೋರ್ಟ್ ಕಾರ್ಡನ್ನು ಇಡಬೇಕಾಗಿರ್ತಕ್ಕಂಥದ್ದು ರಾಜ್ಯದ 6.5 ಕೋಟಿ ಜನತೆಯ ಮುಂದೆ, ಹೈಕಮಾಂಡ್ ಮುಂದೆ ಅಲ್ಲ, ಈ ನಾಡಿನ ಜನತೆ. ಈ ಪಕ್ಷಕ್ಕೆ ಏನು ಓಟ್ ಹಾಕಿದ್ರು, ಇವತ್ತು ಈ ನಾಡಿನ ಜನತೆ ಮುಂದೆ ನಾವೇನು ಕೊಟ್ಟಿದ್ದೇವೆ, ಏನು ಕೊಡಲಿಕ್ಕೆ ಮುಂದಕ್ಕೆ ತಯಾರು ಮಾಡ್ತಾ ಇದ್ದೇವೆ. ರಿಪೋರ್ಟ್ ಕಾರ್ಡ್ ಇಡಬೇಕಾಗಿದ್ದು ಜನತೆ ಮುಂದೆ. ನೋಡಿದಾಗ ಗಮನಿಸ್ತಾ ಇದ್ದೀರಿ, ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರ ಹೇಳಿಕೆಯನ್ನ ನೇರವಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ, ಹಾಗೆ ವೈಎಸ್ ಟಿ ಯತೀಂದ್ರ ಸಿದ್ದರಾಮಯ್ಯ ಟ್ಯಾಕ್ಸ್ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ನಾನು ಕೇವಲ ಪಡ್ಕೊಂಡಿರೋದು 19 ಸ್ಥಾನ ಮಾತ್ರ, ಆದರೂ ಕೂಡ ಕಾಂಗ್ರೆಸ್ನವರಿಗೆ ನನ್ನ ಕಂಡ್ರೆ ಎಷ್ಟು ಭಯ ಇದೆ. ನಾನು ನೋಡಿದ್ರೆ 15 ದಿನಗಳ ಕಾಲ ಯುರೋಪ್ ಪ್ರವಾಸವನ್ನ ಕೈಗೊಂಡಿದ್ದೀನಿ, ಅದು ಕೂಡ ನನ್ನ ಕುಟುಂಬ ಸಮೇತವಾಗಿ ಹೋಗಿದ್ದೀನಿ. ಪ್ರವಾಸ ಹೋದ್ರೆ ಎಲ್ಲೋ ಕೂತ್ಕೊಂಡು ಕುಮಾರಸ್ವಾಮಿಯವರು ಸ್ಕೆಚ್ ಆಗ್ತಾ ಇದ್ದಾರೆ ಸರ್ಕಾರವನ್ನ ಕೆಡವೋದಕ್ಕೆ ಅನ್ನುವಂತಹ ಮಾತು ನಿಜಕ್ಕೂ ಕೂಡ ಒಳ್ಳೆಯದಲ್ಲ. ರಾಜ್ಯ ರಾಜಕಾರಣದಲ್ಲಿ ವೈಎಸ್ ಟಿ ಟ್ಯಾಕ್ಸ್ ಅದನ್ನ ಉಂಟು ಮಾಡ್ತಾ ಇದೆ, ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತಾನೆ.